ಹಿಂದೆ ಅವರು ಒತ್ತಾಯ ಮಾಡಿದ್ರು. ಅವರು ಅವಾಗ ಪ್ರತಿಪಕ್ಷದಲ್ಲಿ ಇದ್ದಾಗ ಹಿಂದಿಂದ ಹಗರಣಗಳಿದ್ದಾವೆ, ಎನ್ಕ್ವೈರಿ ಮಾಡ್ರಿ ಅಂತಂದ್ರೆ ಅವತ್ತಿನ ಸರ್ಕಾರ ಮಾಡಲಿಲ್ಲ. ಅದಕ್ಕಾಗಿ ಈಗ ಹೊಸ ಸರ್ಕಾರ ಬಂದ ಮೇಲೆ ಮತ್ತು ಚುನಾವಣೆಯಲ್ಲಿ ಭರವಸೆ ಕೊಟ್ಟ ಪ್ರಕಾರ ಯಾವ್ಯಾವ ಹಗರಣ ಬಗ್ಗೆ ನಾವು ಮಾತಾಡಿದ್ದೇವೆ, ಬಿಟ್ಕಾಯಿನ್ ಹಗರಣ ಇರ್ಬೋದು, ಆಮೇಲೆ ಕರೋನಾದ ಸಂಬಂಧ ಬಂದಂಥ ಔಷಧ ಖರೀದಿ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳ ಬಗ್ಗೆ, 40% ಕಮಿಷನ್ ಬಗ್ಗೆ ಏನೋ ಹಿಂದೆ ಚುನಾವಣೆಯಲ್ಲಿ ಅವರು ಅಲಿಗೇಷನ್ ಮಾಡಿದ್ರು, ಅದನ್ನು ಇವತ್ತು ಎನ್ಕ್ವೈರಿ ಮಾಡುವಂಥ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಹಿಂದೆ ಅವರು ಒತ್ತಾಯ ಮಾಡಿದರು. ಅವರು ಅವಾಗ ಪ್ರತಿಪಕ್ಷದಲ್ಲಿದ್ದಾಗ ಹಿಂದಿಂದ ಹಗರಣಗಳಿದ್ದಾವೆ, ಎನ್ಕ್ವೈರಿ ಮಾಡ್ರಿ ಅಂತಂದ್ರೆ ಅವತ್ತಿನ ಸರ್ಕಾರ ಮಾಡಲಿಲ್ಲ. ಅದಕ್ಕಾಗಿ ಈಗ ಹೊಸ ಸರ್ಕಾರ ಬಂದ ಮೇಲೆ ಮತ್ತು ಚುನಾವಣೆಯಲ್ಲಿ ಭರವಸೆ ಕೊಟ್ಟ ಪ್ರಕಾರ ಯಾವ್ಯಾವ ಹಗರಣ ಬಗ್ಗೆ ನಾವು ಮಾತಾಡಿದ್ದೇವೆ, ಬಿಟ್ಕಾಯಿನ್ ಹಗರಣ ಇರ್ಬೋದು, ಆಮೇಲೆ ಕರೋನಾದ ಸಂಬಂಧ ಬಂದಂಥ ಔಷಧ ಖರೀದಿ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳ ಬಗ್ಗೆ, 40% ಕಮಿಷನ್ ಬಗ್ಗೆ ಏನೋ ಹಿಂದೆ ಚುನಾವಣೆಯಲ್ಲಿ ಅವರು ಅಲಿಗೇಷನ್ ಮಾಡಿದರು, ಅದನ್ನು ಇವತ್ತು ಎನ್ಕ್ವೈರಿ ಮಾಡುವಂಥ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ.